ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಅಧಿಕೃತ ಮಾಹಿತಿ ಏನಪ್ಪ ಅಂತಂದರೆ, ಇಡೀ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ತಿದ್ದುಪಡಿ ಜ್ಞಾಪನವನ್ನು ಹೊರಡಿಸಿರ್ತಕ್ಕಂಥದ್ದು. ಇದು ಯಾವುದರ ಬಗ್ಗೆ ಅಂತಂದರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ, ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಶಿಕ್ಷಕರಿಗೆ, ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿಯ ಮಾಹಿತಿಯ ಅಧಿಸೂಚನೆಯನ್ನು ಈಗ ಹೊರಡಿಸಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆ. ಇದ್ರ ಬಗ್ಗೆ ನಾನು ಒಂದು ಮಾಹಿತಿನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ಯಾರ ಎಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಮೊದಲಿಗೆ ನೋಡಿ, ಈ ಜ್ಞಾಪನ ಅಧಿಸೂಚನೆ ತಿದ್ದುಪಡಿ ಜ್ಞಾಪನ ಹೊರಡಿಸಿರ್ತಕ್ಕಂಥದ್ದು 12/4/2024, ಅಂದರೆ ಇದೇ ತಿಂಗಳ 12ನೇ ತಾರೀಕಿನಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಇದರಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನಾವು ನೋಡೋದಾದರೆ, ಬರೀ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ನೇಮಕವಾದ ಶಿಕ್ಷಕರಿಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕಲಬುರಗಿ ಅರ್ಜಿ ಸಂಖ್ಯೆ ನೋಡಿ 20/5/11/2024 ಮಧ್ಯಂತರ ಆದೇಶದಂತೆ ವರ್ಗಾವಣೆಗೆ ಪರಿಗಣಿಸುವ ಕುರಿತು ಈ ಜ್ಞಾಪನ ಸಂದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಇದರಲ್ಲಿ ಉಲ್ಲೇಖ 3 ಅಂಶಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ, ಕೆಳಗಡೆ ಮಾಹಿತಿ ಇದೆ. ಏನಂತ ನೋಡೋದಾದರೆ ನೋಡಿ, ವಿಷಯದನ್ವಯ 2023/24 ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣಾ ಪ್ರಕ್ರಿಯೆಗೆ ಉಲ್ಲೇಖ 3ರಲ್ಲಿ ವಿಸ್ತೃತವಾದ ಮಾರ್ಗಸೂಚಿ ಸಹಿತ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಆದರೆ ಸದರಿ ವೇಳಾಪಟ್ಟಿಯ ಪುಟ ಸಂಖ್ಯೆ 6/6 ಪ್ಯಾರಾ 2ರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಕಲ್ಯಾಣ ಕರ್ನಾಟಕ ಪ್ರದೇಶದ ಯಾವುದೇ 7 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಕಲ್ಯಾಣ ಕರ್ನಾಟಕ ಪ್ರದೇಶದ ಹೊರಗೆ ವರ್ಗಾವಣೆಯನ್ನು ಕೋರುವುದಕ್ಕಾಗಿ ಎಲ್ಲ ಇತರ ಅರ್ಹತಾ ಷರತ್ತುಗಳ ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಆ ವೃಂದದಲ್ಲಿ ಕನಿಷ್ಠ 10 ವರ್ಷಗಳ ನಿರಂತರ ಸೇವೆಯನ್ನು ಪೂರೈಸಿರಬೇಕು ಎಂದು ನಮೂದಿಸಲಾಗಿತ್ತು. ಸೊ ಇದಕ್ಕೆ ಈಗ ತಿದ್ದುಪಡಿಯನ್ನು ಮಾಡಿರ್ತಕ್ಕಂಥದ್ದು. ಏನು ತಿದ್ದುಪಡಿ ಮಾಡಿದ್ದಾರೆ ಅಂತ ನೋಡೋಣ. ಸದರಿ ಅಧಿಸೂಚನೆಯಲ್ಲಿರುವ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಶಿಕ್ಷಕರ ವರ್ಗಾವಣೆ ಅಂಶದ ಕುರಿತಂತೆ ಕೆಲವು ಶಿಕ್ಷಕರು ನ್ಯಾಯಾಲಯದಲ್ಲಿ ದಾವೆ ಹೂಡಿರುತ್ತಾರೆ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕಲಬುರಗಿ ಪೀಠ ಇಲ್ಲಿನ ಅರ್ಜಿ ಸಂಖ್ಯೆ ನೋಡಿ, ಅದೇ 20/5/11/2024 ಮಧ್ಯಂತರ ಆದೇಶ ದಿನಾಂಕ ನೋಡಿ 6/4/2024 ಅನ್ವಯ ಮೇಲೆ ವಿವರಿಸಿದ ಅಂಶವನ್ನು ಈ ಕೆಳಗಿನಂತೆ ಮಾರ್ಪಡಿಸಿ ಆದೇಶಿಸಿದೆ. ಸೊ ಈಗ ಕೆಳಗಡೆ ಏನು ಮಾರ್ಪಾಡನ್ನು ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಉಲ್ಲೇಖ 2ರ ನೋಡಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇವರ ಪತ್ರ ಸಂಖ್ಯೆ ಇಲ್ಲಿ ಮಾರ್ಕ್ ಮಾಡಿದಿರಲ್ಲ, ಇದು ಸೇಮ್ ಅದೇ ಪತ್ರ ಸಂಖ್ಯೆ ಇದೆ. ಅದರಲ್ಲಿ ಡೇಟ್ ನೋಡಿ, 27/4/2015 ಅನ್ವಯ ನೌಕರರು ನೇಮಕಾತಿ ಹೊಂದಿದ ದಿನಾಂಕದಿಂದ ಕನಿಷ್ಠ 10 ವರ್ಷಗಳ ಕಾಲ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿರಬೇಕಾಗುತ್ತದೆ. ಈ ಅವಧಿಯಲ್ಲಿ ಅವರು ಮುಂಬಡ್ತಿ ಹೊಂದಿದ್ದರೆ 2 ವೃಂದಗಳಲ್ಲಿ ಸೇವೆ ಸಲ್ಲಿಸಿದ ಅವಧಿಯನ್ನು ಪರಿಗಣಿಸಬೇಕಾಗುತ್ತದೆ. ಪ್ರತ್ಯೇಕವಾಗಿ ಪ್ರತಿ ವೃಂದದಲ್ಲಿ 10 ವರ್ಷಗಳ ಕಾಲ ಸೇವಾವಧಿ ಹೊಂದಿರುವ ಅಗತ್ಯವಿರುವುದಿಲ್ಲ ಎಂದು ಓದಿಕೊಳ್ಳತಕ್ಕದ್ದು. ಸೊ ನೋಡಿ, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಪ್ರಮೋಷನ್ ಆಗಿದ್ದರೆ ಅವರು ಹಿಂದೆ ಮಾಡ್ತಾ ಇದ್ದಕ್ಕಂಥ ಪ್ಲೇಸ್ ಆ ವರ್ಷಗಳು ಮತ್ತು ಪ್ರಮೋಷನ್ ಆಗಿರ್ತಕ್ಕಂಥ ಆ ವರ್ಷಗಳು ಎರಡನ್ನೂ ಸೇರಿಸಿ 10 ವರ್ಷ ಆಗಿದ್ದರೆ ಸಾಕು, 2ರಲ್ಲೂ 10 ವರ್ಷ ಆಗಿರಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಉಳಿದಂತೆ ಉಲ್ಲೇಖ 3ರಲ್ಲಿರುವ ವರ್ಗಾವಣಾ ಅಧಿಸೂಚನೆಯಲ್ಲಿರುವ ಅಂಶಗಳು ಯಥಾವತ್ತಾಗಿ ಮುಂದುವರಿಯುತ್ತದೆ ಎಂದು ಸ್ಪಷ್ಟಪಡಿಸಲಾಗಿರುತ್ತದೆ. ಸೊ ನೋಡಿ, ಈ ರೀತಿ ಕೊಟ್ಟಿರೋದ್ರಿಂದ ಈಗ ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಅಲ್ಲಿಂದ ಆಚೆ ವರ್ಗಾವಣೆಯನ್ನು ಕೋರಿರ್ತಕ್ಕಂಥವ್ರಿಗೆ ಇದೊಂದು ಭಾಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು. ಇದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಲೇ ಭಾವಿಸ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.